ಸ್ವಲ್ಪ ಭೇಟಿ ಆಗ್ಬೇಕಾಗಿತ್ತು. ಅವ್ರ ಅಡ್ರೆಸ್ ಹೇಳ್ತೀರಾ? ಇದೇ ರಸ್ತೆಯಿಂದ ಸ್ವಲ್ಪ ಮುಂದಗಡೆ ಹೋಗಿ ಎಸ್ಟೇ ಲೈನ್ ಬರ್ತದೆ, ಅಲ್ಲಿ ನಾಯರ ಅಶೋಕ್ ಕುಮಾರ್ ಮನೆ ಕೇಳಿದರೆ ಯಾರಾದರೂ ತೋರಿಸ ಅಂದಾಗೆ ಅವರು ನಿಮಗೆ ಸಿಗುವುದು ಕಷ್ಟ. ಯಾಕೆಂದರೆ ನಾಳೆನೇ ಅವರ ಮದುವೆ ಕಾರ್ಯ, ಮದುವೆ ಕಾರ್ಯದಲ್ಲಿ ಬಿಜಿ ಆಗಿರಬಹುದು. ಏನ್ ಹೇಳ್ತಾ ಇದ್ರ ನೀವು? ನಾಯರ ಅಶೋಕ್ ಅವರು ಮದುವೆನ ನಾಳಿನ, ಹಾಗಾದ್ರೆ ನನ್ನ ಗತಿ ಏನು? ನಾನು ಬಂದ ಕೆಲಸವೇನು? ಜಾಗೀರ್ದಾರ್ ಈಗ ತಾನೆ ಕೆಲಸವನ್ನು ವಹಿಸಿದ್ದಾನೆ. ಆದ್ರೆ ಪಕ್ಕ ಹೋಗ್ತಾ ಇದ್ರ ನಾನೇ ಅವರ ಮದುವೆನ ನಿಮ್ಗೆ ಗೊತ್ತಿರೋದು. ಹಲೋ ಮಿಸ್, ನಾನೇ ಕೆಲಸ ಹೇಳಲಿ, ಅವರು ನನ್ನ ಸ್ವಂತ ಅಣ್ಣ. ನೋಡಿ ನಿಜವಿದೆ. ಹಾ, ಒಂದೇ ಒಂದು ನಿಮಿಷ. ಹಲೋ, ನಾನು ಜಾಗಿದ್ದ ಮಾಯಾ. ನೋಡಿ, ನಾವು ಹಾಕಿದ ಪ್ಲಾನ್ ನಮ್ಮ ಕೈ ತಪ್ಪಿ ಹೋಯ್ತು. ಅಷ್ಟೇ ಅಲ್ಲ, ನಾಳೆನೇ ಲಾಯರ್ ಅಶೋಕ್ ಅವರ ಮದುವೆ ಅಂತ. ಆದ್ರೆ ನಾನು ಬೆಂದ ಕೆಲಸ ನನ್ನ ಕೈ ತಪ್ಪಿ ಹೋಗಿದೆ. ಲಗ್ನ ಪತ್ರಿಕೆಗಳು ನನ್ನ ಕೈಯಲ್ಲೇ ಇವೆ. ಸ್ವತಃ ಅವ್ರ ತಮ್ಮನೇ ನನಗೆ ಹೇಳಿದ್ದ. ಏನಂದ್ರಿ ಏನಂದ್ರಿ ನೀವು? ಸರಿ ಸರಿ, ನೀವ್ ಹೇಳಿದಾಗೆ ಮಾಡ್ತೀನಿ. ಓಕೆ ಓಕೆ, ಬಾಯ್. ಹಲೋ, ಯಾರ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾರಲ್ಲ, ಯಾರವರು? ಅವರು ನನ್ನ ಫ್ರೆಂಡ್ ಅಂತ. ತಂದೆ ನಾನು ಅಶೋಕ್ ಅವರ ಕಾಸು ತಮ್ಮನ. ನಿಮ್ಮ ಹೆಸರು ಏನು ಅಂತ? ಯಾಕೆ ಅನುಮಾನನ? ಅಶೋಕ್ ಕುಮಾರ್ಗೆ ನಾವು ಇಬ್ಬರು ತಮ್ಮಂದಿರು. ನನ್ನ ಹೆಸರು ಸುಭಾಸ್ ಅಂತ, ನನ್ನ ತಮ್ಮನ ಹೆಸರು ಗೌತಮ್ ಅಂತ. ಯಾಕೆ ಅನುಮಾನನ? ಅಯ್ಯೋ, ಹಾಗೇನಿಲ್ಲ, ಹಾಗೆ ಸುಮ್ಮನೆ ನಿಮ್ಮನ್ನು ಕೇಳಿದೆ. ಎಷ್ಟೇ ಆದರೂ ನೀವು ನನಗೆ ಬೇಕಾದವರು ಅಂತ ಅಲ್ವಾ? ಬೇಕಾದವರು ಅಂದರೆ ಬಿಡಿಸಿ ಹೇಳಿ. ಅಂದ್ರೆ ನನ್ನ ಮನಸ್ಸಿಗೆ ನೀವು ಬಂದಿದ್ದೀರಾ ಅಂತ. ಸುತ್ತಿ ಬಳಸಿ ಮಾತನಾಡುವ ವಿಷಯ ಅಲ್ಲ. ನೋಡಿ, ನಿಮ್ಮ ನೋಡಿದಾಗಿನಿಂದಲೂ ನನ್ನ ಮನಸ್ಸು ನಿಮ್ಮನ್ನೇ ಬಯಸುತ್ತಿದೆ. ನಿಮ್ಮ ಬಿಸಿ ಅಪ್ಪಿಗೆಯಲ್ಲಿ ಒಪ್ಪಬೇಕು ಅಂತ ನನ್ನ ಮನಸ್ಸು ಹೇಳುತ್ತಿದೆ. ಇಲ್ಲಿಯವರೆಗೂ ಯಾವ ಗಂಡಸನ್ನು ಸಹ ಕಣ್ಣೆತ್ತಿ ನೋಡಿದವಳಲ್ಲ ನಾನು ಅಂದಾಗ ಈ ನನ್ನ ಮನಸ್ಸು ನಿಮ್ಮ ಸ್ನೇಹವನ್ನು ಬಯಸುತ್ತಿದೆ. ಇದಕ್ಕೆ ಖಂಡಿತವಾಗಿ ನೀವು ಒಪ್ಪುತ್ತೀರಾ ಸುಭಾಷ್? ನೀವು ಯಾರು ಅಂತ ನನಗೆ ತಿಳಿದಿಲ್ಲ. 5 ನಿಮಿಷದ ಪರಿಚಯಕ್ಕೆ ಪ್ರೀತಿ ಹುಟ್ಟಿತೆ. ಇದೊಂದು ವಿಚಿತ್ರ ಪ್ರೀತಿ. ಹೌದು, ಅಂದಾಗ ಈ ನಮ್ಮ ಮದುವೆಗೆ ನಮ್ಮ ಸಹೋದರ ಒಪ್ಪಬೇಕಲ್ಲ. ನಾಳೆ ನಾಳೆ ನಿಮ್ಮ ಅಣ್ಣನವರ ಜೊತೆ ನಾವು ಕೂಡ ಮದುವೆಯಾಗೋಣ. ಅವರು ಖಂಡಿತವಾಗಿಯೂ ಒಪ್ಪೇ ಒಪ್ಪುತ್ತಾರೆಂಬ ನಂಬಿಕೆ ನನಗಿದೆ. ಕೋಗಿಲಿಗೆ ಕೂಗುವ ಆಸೆ, ನವಿಲಿಗೆ ನಾಟ್ಯ ಮಾಡುವ ಆಸೆ, ನನಗೆ ನಿನ್ನ ಶ್ರೀಮತಿ ಆಗುವ ಆಸೆ ಅಂತ. ಇವತ್ತೇನು ಕಮ್ಮಿ ಇಲ್ಲ ನೀವು. ಏನ್ರಿ, ನೀವು ಕೇಳಿದ ಹೆಚ್ಚ, ನಾನು ಹಾಡಿಕೊಂಡಿದ್ದ ಹೆಚ್ಚ. ಅಲ್ಲ
ಬನ್ನಿ.